ನನ್ನ ಮುಂದೆ ಇದು ಯಾವುದು ಬಂದಿಲ್ಲ. ಯಾಕೆಂದರೆ ನಾನು ಮೊದಲಿಂದ ಹಾಸನ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ನಾನು ನೇರವಾಗಿ ನನ್ನ ಪಾತ್ರ ಏನಿಲ್ಲ, ಹಾಸನ ಜಿಲ್ಲೆ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ. ಬಟ್ ಮುಂದಿನ ದಿನಗಳಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗೆ ನನ್ನ ಒಂದು ಸಲಹೆಯನ್ನು ಕೊಡಬೇಕಾಗ್ತದೆ. ಆ ಸಲಹೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿಯ ಜನರ ಭಾವನೆಗಳಿಗೆ ತೀರ್ಮಾನ ಏನು ಮಾಡಬೇಕು ಮಾಡಬೇಕಾಗ್ತದೆ. ಇದು ಒಂದು ಕ್ಷೇತ್ರದ ವಿಷಯದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬಹುಶಃ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗಿ. ಬೇರೆ ತಾಲೂಕಿನ ವಿಷಯದಲ್ಲಿ ನನಗೆ ಸಂಬಂಧ ಇದೆ, ಹಾಸನ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಾಗೆ ಇಲ್ಲಿ ಜನರ ಭಾವನೆಗಳೇನಿದೆ ಅದಕ್ಕೆ ಗೌರವಿಸಬೇಕಾದಂಥ ನಮ್ಗೆ ಕರ್ತವ್ಯ ಏನಿದೆ. ಮೊದಲನೇ ಇದರಲ್ಲಿ ಲಿಸ್ಟ್ ಅನೌನ್ಸ್ ಆಗಬೇಕು. ಹಾಸನ ಒಳಗೊಂಡಂತೆ ಆರಂಭಿಕ ಅಂತೆಲ್ಲ ಇನ್ನೊಂದು ಒಂದೂವರೆ ತಿಂಗಳಿನೊಳಗೆ ಇದೆಲ್ಲ ಫೈನಲೈಸ್ ಮಾಡ್ತೀವಿ. ಸ್ಥಳೀಯ ಶಾಸಕರು ನಿಮ್ಮ ಕುಟುಂಬದವರೇ ಬಂದಿಲ್ಲ ಚುನಾವಣೆ ಸ್ಪರ್ಧಿಸಲಿ ಅನ್ನೋದು ಎಲ್ಲ ಊಹಾಪೋಹ ಸುದ್ದಿಗಳು, ಎಲ್ಲ ಊಹಾಪೋಹ ಸುದ್ದಿಗಳು. ಪಕ್ಷದಲ್ಲಿ ಹಲವಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಇಲ್ಲಿ ಹಲವಾರು ಮುಖಗಳು ಪಕ್ಷದ ಹೆಸರನ್ನು ಉಳಿಸ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಅಂತಿಮ ನಿರ್ಣಯ ಮಾಡಿದ್ವಿ. ನನ್ನ ಮುಂದೆ ಇದು ಯಾವುದೂ ಬಂದಿಲ್ಲ. ಯಾಕೆಂದರೆ ನಾನು ಮೊದಲಿಂದ ಹಾಸನ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ನಾನು ನೇರವಾಗಿ ನನ್ನ ಪಾತ್ರ ಏನಿಲ್ಲ, ಹಾಸನ ಜಿಲ್ಲೆ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ. ಬಟ್ ಮುಂದಿನ ದಿನಗಳಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗೆ ನನ್ನ ಒಂದು ಸಲಹೆಯನ್ನು ಕೊಡಬೇಕಾಗ್ತದೆ. ಆ ಸಲಹೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿಯ ಜನರ ಭಾವನೆಗಳಿಗೆ ತೀರ್ಮಾನ ಏನು ಮಾಡಬೇಕು ಮಾಡಬೇಕಾಗ್ತದೆ. ಇದು ಒಂದು ಕ್ಷೇತ್ರದ ವಿಷಯದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬಹುಶಃ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗಿ. ಬೇರೆ ತಾಲೂಕಿನ ವಿಷಯದಲ್ಲಿ ನನಗೆ ಸಂಬಂಧ ಇದೆ, ಹಾಸನ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಾಗೆ ಇಲ್ಲಿ ಜನರ ಭಾವನೆಗಳೇನಿದೆ ಅದಕ್ಕೆ ಗೌರವಿಸಬೇಕಾದಂಥ ನಮ್ಮ ಕರ್ತವ್ಯ ಏನಿದೆ. ಮೊದಲನೇ ಇದರಲ್ಲಿ ಲಿಸ್ಟ್ ಅನೌನ್ಸ್ ಆಗಬೇಕು. ಹಾಸನ ಒಳಗೊಂಡಂತೆ ಆರಂಭಿಕ ಅಂತೆಲ್ಲ ಇನ್ನೊಂದು ಒಂದೂವರೆ ತಿಂಗಳಿನೊಳಗೆ ಇದೆಲ್ಲ ಫೈನಲೈಸ್ ಮಾಡ್ತೀವಿ. ಸ್ಥಳೀಯ ಶಾಸಕರು ನಿಮ್ಮ ಕುಟುಂಬದವರೇ ಬಂದಿಲ್ಲ ಚುನಾವಣೆ ಸ್ಪರ್ಧಿಸಲಿ ಅನ್ನೋದು ಎಲ್ಲ ಊಹಾಪೋಹ ಸುದ್ದಿಗಳು, ಎಲ್ಲ ಊಹಾಪೋಹ ಸುದ್ದಿಗಳು. ಪಕ್ಷದಲ್ಲಿ ಹಲವಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಇಲ್ಲಿ ಹಲವಾರು ಮುಖಗಳು ಪಕ್ಷದ ಹೆಸರನ್ನು ಉಳಿಸ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಅಂತಿಮ ನಿರ್ಣಯ ಮಾಡಿದ್ವಿ.